ಮಕ್ಕಳೇ ವರ್ಗ ಒಂದು ವಿಷಯ ಕನ್ನಡ ಇವತ್ತಿನ ವರ್ಗದಲ್ಲಿ ನಾವು ಏನ್ ಮಾಡಪ್ಪ ಅಂತಂದ್ರೆ ರೇಖಾಭ್ಯಾಸ. ರೇಖಾಭ್ಯಾಸ ಅಂದ್ರೆ ಏನಪ್ಪ, ನಾವು ಅಕ್ಷರಗಳ ಬರವಣಿಗೆಯನ್ನ ಬರವಣಿಗೆಯ ಮೊದಲು ಏನ್ ಮಾಡ್ತೀವಿ, ರೇಖೆಯನ್ನ ಅಭ್ಯಾಸ ಮಾಡ್ತೀವಿ. ಯಾವ ರೀತಿ ಅಕ್ಷರಗಳನ್ನ ಬರಿಬೇಕು ಬರೀಲಿಕ್ಕೆ ಈ ರೇಖಾಭ್ಯಾಸ ಸಹಾಯ ಮಾಡ್ತಕ್ಕಂಥದ್ದನ್ನ ನಿಮ್ಗೆ ತೋರ್ಸಿ. ಇಲ್ಲಿ ಕೆಲವು ಇವು ಕೊಟ್ಟ ನೋಡಿ, ಹೌದಾ. ನಾವು ಮೊದಲಿಗೆ ಏನ್ ಮಾಡೋಣ, ರೇಖಾಭ್ಯಾಸ ಅಕ್ಷರ ಬರವಣಿಗೆ ಮುಖಾಂತರ ಮೊದಲು ಬರಿಬೇಕಾದ್ರೆ ನಾವು ರೇಖಾಭ್ಯಾಸ ಮಾಡಿದಾಗ ನಮ್ಗೆ ಅಕ್ಷರ ಬರವಣಿಗೆ ಬರ್ತದೆ, ಹೌದಾ. ಇಲ್ಲಿ ನೋಡ್ರಿ, ಕೆಲವು ಪಠ್ಯ ಪುಸ್ತಕದಲ್ಲಿ ಕೊಟ್ಟ ರೇಖಾಭ್ಯಾಸ ಒಂದು ಕೊಟ್ಟ, ಹೌದಾ. ಅಲ್ಲೇ ಗೋಲ್ ಕೊಟ್ಟ, ಹೌದಾ. ಈ ಗೋಲ್ ಆಕೃತಿಯನ್ನ ಎಡದಿಂದ ಬಲಕ್ಕೆ ಬರಿಬೇಕು ನೋಡ್ರಿ. ನೋಡ್ರಿ ಗೋಲ್ ನೋಡ್ರಿ, ಎಡದಿಂದ ಬಲಕ್ಕೆ ಈ ರೀತಿಯಾಗಿ ಏನ್ ಮಾಡ್ಬೇಕು, ಗೋಲ್ ಅಕ್ಷರವನ್ನ ಇಡಬೇಕು ನೋಡ್ರಿ. ಗೋಲ ಆಕೃತಿ ಇದು, ಹೌದಾ. ಇಲ್ಲಿ ಏನ್ ಕೊಟ್ಟಪ್ಪ, ಟಿಕ್ಕಿಗಳ ಟಿಕ್ಕಿ ಮುಖಾಂತರ ಗೋಲ ಆಕೃತಿಯನ್ನ ತೀಡಿ ಅಂತ ಕೊಟ್ಟ, ಹೌದಾ. ನೋಡ್ರಿ ಇಲ್ಲಿ ಗೋಲಾಕೃತಿಯನ್ನ ಟಿಕ್ಕಿಯ ಮುಖಾಂತರ ತೀಡಬೇಕು. ಯಾವ ರೀತಿ ತೀಡಬೇಕು, ಆ ಟಿಕ್ಕಿಯ ಮುಖಾಂತರ ನೀವು ಏನಬೇಕು, ಗೋಲಾಕೃತಿಯನ್ನ ತೀಡಬೇಕು ನೋಡ್ರಿ, ಹೌದಾ. ನೋಡ್ರಿ ಇಲ್ಲಿಂದ ಫಸ್ಟ್ಗೆ ಏನ್ ಮಾಡ್ಬೇಕು, ಎಡದಿಂದ ಬಲಕ ನೋಡಿ ಈ ರೀತಿಯಾಗಿ ಮೇಲಿನ ಟಿಕ್ಕಿ ಮೇಲೆ ಏನ್ ಮಾಡ್ಬೇಕು, ಇದನ್ನ ಈಗ ಹಿಡಬೇಕು ಈ ರೀತಿ. ಈ ಕಡೆಯಿಂದ ಬರಬೇಕು ಫಸ್ಟಿಗೆ ನೋಡಿ, ಈ ರೀತಿ ಗೋಲಾಕೃತಿಯನ್ನ ಹಿಡಬೇಕು ನೋಡಿ. ಗೋಲಾಕೃತಿ ಆಯ್ತು, ಹೌದಾ. ನೋಡಿ ಇದಕ್ಕೆ ರೇಖೆಯನ್ನ ತಿರು ರೇಖಾಭ್ಯಾಸ ಅಂತ ಇರುತ್ತೆ, ಹೌದಾ. ನೋಡ್ರಿ ಈ ರೀತಿಯಾಗಿ ಗೋಲಾಕೃತಿಯನ್ನ ನೀವೇನ್ ಮಾಡಬೇಕು, ಹಿಡಬೇಕು. ಅದೇ ರೀತಿಯಾಗಿ ಕೆಳಗಿನ ಚೌಕದಲ್ಲಿ ನಡುವು ಬರಬೇಕು, ಮತ್ತ ಗೋಲಾಕೃತಿ ದೊಡ್ಡದ ಇರಬೇಕು ನೋಡ್ರಿ. ನೋಡಿ ಈ ರೀತಿ ನೋಡ್ರಿ ಗೋಲಾಕೃತಿ ನೋಡ್ರಿ, ಈ ರೀತಿ ಗೋಲಾಕೃತಿಯನ್ನ ಹೀಗೆ ಏನ್ ಮಾಡಬೇಕು, ಪ್ರತಿಯೊಂದು ಚೌಕದಲ್ಲಿ ನೀವೇನು ಗೋಲಾಕೃತಿಯನ್ನ ತೆಗಿಬೇಕು ನೋಡ್ರಿ. ಗುಂಡಾವೇ ಅದು ಗೋಲ ಗುಂಡಾವೇ, ಹೌದಾ. ಹಾ ನೋಡ್ರಿ ಈ ಅಕ್ಷರ ಬರೆಯಲು ಈ ಗೋಲ ಈ ಯಾವ ಅಕ್ಷರ ಬರೀಲಿಕ್ಕೆ ನಾವು ಉಪಯೋಗ ಆಗ್ತಿಪ್ಪ, ರ ಅಕ್ಷರ ಬರೀಲಿಕ್ಕೆ, ಕೊ ಅಕ್ಷರ ಬರೀಲಿಕ್ಕೆ ಉಪಯೋಗ ಆಗ್ತಿತ್ತು. ಮತ್ತಿನ ಕೆಲವು ಸಾಕಷ್ಟು ಅದಾವ ನೋಡಿ. ಈ ರೀತಿ ಏನ್ ಮಾಡ್ಬೇಕು, ಈ ಚೌಕಗಳನ್ನ ಪಠ್ಯ ಪುಸ್ತಕದಲ್ಲಿ ನೀವು ಏನ್ ಮಾಡ್ತೀವಿ, ತಿಳಬೇಕು. ಗೋಲಾಕೃತಿನ ಗೋಲಾಕಾರವಾಗಿ ಬರಿಬೇಕು, ಹೌದಾ. ಆ ನೆಕ್ಸ್ಟ್ ಎರಡನೇ ನೋಡಿ, ರೇಖೆ ಯಾವ ಕೆಲ ಇಪ್ಪ ಇಲ್ಲಿ ನೋಡಿ, ಇದು ನೋಡ್ರಿ ಗೋ ಅಕ್ಷರ ಬರೆಯಾಕ ಏನಾಗ್ತೈತಿ, ಸಹಾಯ ಆಗ್ತೈತಿ. ಗೋ ಅಕ್ಷರ ಬರಿಬೇಕಾದ್ರೆ ನೋಡ್ರಿ, ಹೌದಾ ಹೌದಾ. ನೋಡ್ರಿ ನೋಡಿ ಇಲ್ಲಿ ಕೆಳಗೆ ಕೊಟ್ಟಪ್ಪ ರೇಖಾಭ್ಯಾಸ ಯಾವ ರೀತಿ ಮಾಡ್ಬೇಕು ನೋಡ್ರಿ. ಇಲ್ಲಿ ಈ ರೀತಿಯಾಗಿ ಏನ್ ಮಾಡ್ಬೇಕು, ರೇಖೆಯನ್ನ ನೀವು ಈ ಮುಖಾಂತರ ನೋಡಿ ಎಡದಿಂದ ಬರ್ಕ ನೋಡಿ. ಇದು ಎಡಗೈ ನನ್ನ ಕೈ ಎಡಗೈ ಇಲ್ಲಿ ನೋಡಿ, ಹೌದಾ. ಈ ಕಡೆಯಿಂದ ಬರ್ಬೇಕು, ಆಮೇಲೆ ಈ ಬಲ ಈ ಕಡೆ ನೋಡಿ ನೋಡ್ರಿ. ಗ ನೋಡ್ರಿ ಗೋಲಾಕೃತಿ ನೋಡ್ರಿ, ಈ ರೀತಿಯಾಗಿ ಬರಬೇಕು. ನೆಕ್ಸ್ಟ್ ಇದೇ ಆಕೃತಿಯನ್ನ ನೀವು ಮೇಲೆ ಯಾವ ರೀತಿ ನಕಲು ಮಾಡಿರ್ತಾರಲ್ಲ, ಬರ್ದಿರ್ತಾರಲ್ಲ, ಕಾಪಿ ಮಾಡಿರ್ತಾರಲ್ಲ, ಅದೇ ರೀತಿ ಇಲ್ಲಿ ಏನ್ ಮಾಡ್ಬೇಕು, ಆ ರೇಖೆಯನ್ನ ತಿಳಬೇಕು ನೋಡ್ರಿ. ಈ ರೀತಿ ನೋಡ್ರಿ ಗೋಲ್ ಬರ್ಬೇಕು, ಹೌದಾ. ನೋಡ್ರಿ ನೋಡ್ರಿ ಈ ರೀತಿಯಾಗಿ ಅಭ್ಯಾಸ ಮಾಡ್ಬೇಕು. ಎಲ್ಲಾ ಚೌಕಗಳನ್ನ ಏನ್ ಮಾಡ್ಬೇಕು, ಬರಿಬೇಕು. ಈ ಆಕೃತಿಯನ್ನ ತೆಗಿಬೇಕು ನೋಡಿ. ಈ ರೀತಿ ನೀವು ಏನ್ ಮಾಡ್ಬೇಕು, ನಿಮ್ಮ ಪಠ್ಯ ಪುಸ್ತಕದಲ್ಲಿ ರೇಖಾಭ್ಯಾಸ ಒಂದು ಮತ್ತು ಎರಡು ಅಂತ ಕೊಟ್ಟಾರ, ನೀವು ಏನ್ ಮಾಡ್ಬೇಕು, ಆ ಪಠ್ಯ ಪುಸ್ತಕದಲ್ಲಿ ಈ ಆಕೃತಿಯನ್ನ ತೆಗಿಬೇಕು, ಹೌದಾ. ನೆಕ್ಸ್ಟ್ ನೋಡ್ರಿ,
ವಿಕಾಭ್ಯಾಸ 2 ಯಾವ ರೀತಿ ಇದೆ ಈಗ ನಾವು ಇದನ್ನ ತಗದಿವಿ ಅದನ್ನ ಉಲ್ಟಾ ಮಾಡಿ ಬರೆಯಿರಿ ನೋಡಿ ಹೌದಾ ನೋಡಿ ಅರ್ಧ ಚಂದ್ರಮ ಅರ್ಧ ಚಂದ್ರಾಕೃತಿ ನೋಡಿ ಇದಕ್ಕೆ ಏನು ತಿ ನಾವು ಅರ್ಧ ಚಂದ್ರಾಕೃತಿ ಅಂತೀವಿ ಹೌದಾ ನೋಡಿ ಈ ರೀತಿಯಾಗಿ ಅರ್ಧ ಚಂದ್ರಾಕೃತಿ ಇದು ಎಡದಿಂದ ಬಲಕ್ಕೆ ಬರಬೇಕು ನೋಡಿ ನೋಡಿಲೇ ಧನ್ಯವಾದಗಳು.